ವಿಷಯ ಏನಂದ್ರೆ ಇವತ್ತು ಫ್ರೆಂಡ್ಶಿಪ್ ಡೇ ಇದ್ದಿದ್ರಿಂದ ಬಂದಿದ್ದು, ಬಟ್ ಇಲ್ಲಿಗೆ ಬಂದ್ಮೇಲೆ ಈ ವೆದರ್ನ ನೋಡಿದ್ರೆ ಮಾತ್ರ ಎಕ್ಸ್ಟ್ರೀಮ್ಲಿ ಅನ್ಎಕ್ಸ್ಪೆಕ್ಟೆಡ್, ಬಿಲೀವೇ ಮಾಡಲಿಲ್ಲ ಅಷ್ಟು ಚೆನ್ನಾಗಿದೆ ವೆದರ್ ಮಾತ್ರ. ಬಟ್ ಈಗ ಬಂದಿದ್ದೀವಲ್ಲ, ಫೋಟೋ ಶೂಟ್ ಮಾಡಬೇಕು, ಇನ್ನು ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಬೇಕು, ಇದೆಲ್ಲ ಆದಮೇಲೆ ನೆಕ್ಸ್ಟ್ ಏನಿದೆ ಸ್ಟೆಪ್ ಅಂತ ನೋಡ್ಕೊಂಡು ಹೊರಟೋದೆ. ಜನ ಕ್ರೌಡ್ ತುಂಬ ಇದೆ, ತುಂಬ ಅಂದರೆ ತುಂಬ ಇದೆ ಕ್ರೌಡ್ ಮಾತ್ರ. ನಾವು ಅಲ್ಲಿ ಟಿಕೆಟ್ ಕೌಂಟರ್ ಹತ್ರ ಹೋದರೂ ಅಷ್ಟೇ ತುಂಬ ಕ್ರೌಡ್ ಇತ್ತು, ಬಟ್ ಈಗ ಬೆಟರ್, ನಾವು ಬರೋಕ್ಕೂ ಮುಂಚೆ ಬೆಟರ್. ನಾನು ಅತ್ತಿಬೆಲೆಯಿಂದ ಬಂದಿರೋದು, ಆಲ್ಮೋಸ್ಟ್ ನಾನು ಒಂದು ವಾರದಿಂದ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಬರೋಕ್ಕೆ, ಬಟ್ ಖಂಡಿತ ಈ ವೀಕ್ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೀವಿ ಫ್ಯಾಮಿಲಿ ಜೊತೆ. ಬರೋಕ್ಕೆ ತುಂಬ ಹೆವಿ ಕ್ರೌಡ್ ಇತ್ತು, ಎಕ್ಸ್ಪೆಕ್ಟ್ ಮಾಡಿಲ್ಲ ಲೈಕ್ ಈ ಕ್ರೌಡ್ ಇರುತ್ತೆ ಅಂತ ಹೇಳಿ. ತುಂಬ ಟ್ರಾಫಿಕ್ ಇತ್ತು, ಜಾಮ್ ಇತ್ತು, ಲೈಕ್ 2-2 ಮಿನಿಟ್ಸ್ಗೆ ಟ್ರಾಫಿಕ್ ಜಾಮ್ ಆಗ್ತಾಯಿತ್ತು. ದೆನ್ ಸಡನ್ನಾಗಿ ಅಂದ್ಕೊಂಡಿದ್ವಿ ಮತ್ತೆ ವಾಪಸ್ ಹೋಗ್ಬಿಡೋಣ, ಇಷ್ಟು ಕ್ರೌಡಲ್ಲಿ ವೀಕೆಂಡಲ್ಲಿ ಬರೋದು ತುಂಬ ತಪ್ಪು ಮಾಡ್ಕೊಂಡ್ವಿ ಅಂತ. ಬಟ್ ಬಂದ್ವಿ, ಬಟ್ ಈ ಕ್ಲೈಮೇಟಲ್ಲಿ ನೋಡಿದ್ರೆ ತುಂಬ ಚೆನ್ನಾಗಿದೆ, ವೇಟ್ ಮಾಡಿದ್ದೆಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಫ್ಯಾಮಿಲಿ ಜೊತೆ ಬರೋದು ನಂದಿ ಹಿಲ್ಸ್ಗೆ ಇದು ತುಂಬ ಬೆಟರ್ ಅನಿಸುತ್ತೆ. ಆಚೆ ಹೋಗೋದ್ಗಂಟ ಇದು ಪೀಸ್ಫುಲಿ ಆಗಿದೆ ಪ್ಲೇಸು, ತುಂಬ ಮೈಂಡ್ ಫ್ರೆಶ್ ಆಗುತ್ತೆ. ಅದು ಈ ಕ್ಲೈಮೇಟಲ್ಲಿ ತುಂಬ ಚೆನ್ನಾಗಿದೆ. ಹೇಳಬೇಕಂದ್ರೆ ಸೆಕೆಂಡ್ ಊಟಿ ಥರನೇ ಇದೆ, ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ಬೋದು, ಪೀಸ್ಫುಲ್ ಏರಿಯಾ ಇದೆ ಇದು. ಸೆಲೆಕ್ಟ್ ಅಂದರೆ ಬ್ಯಾಂಗ್ಳೂರಲ್ಲಿ ಬಂದು ತುಂಬ ವರ್ಷ ಆಯಿತು, ಯಾವತ್ತು ನಂದಿ ಹಿಲ್ಸ್ ವಿಸಿಟ್ ಮಾಡಿಲ್ಲ. ಅಂದ್ಕೊಂಡಿದ್ದಿಲ್ಲ ಇಷ್ಟು ಕ್ಲೈಮೇಟ್ ಚೆನ್ನಾಗಿರುತ್ತಂತ, ಬಟ್ ತುಂಬ ಚೆನ್ನಾಗಿದೆ, ಫ್ಯಾಮಿಲಿ ಜೊತೆ ಬರ್ಬೋದು, ತುಂಬ ಪೀಸ್ಫುಲಿ ಆಗಿರುತ್ತೆ. ವಿಷಯ ಏನಂದರೆ ಇವತ್ತು ಫ್ರೆಂಡ್ಶಿಪ್ ಡೇ ಇದ್ದಿದ್ರಿಂದ ಬಂದಿದ್ದು, ಬಟ್ ಇಲ್ಲಿಗೆ ಬಂದಮೇಲೆ ಈ ವೆದರ್ನ ನೋಡಿದ್ರೆ ಮಾತ್ರ ಎಕ್ಸ್ಟ್ರೀಮ್ಲಿ ಅನ್ಎಕ್ಸ್ಪೆಕ್ಟೆಡ್, ಬಿಲೀವೇ ಮಾಡಲಿಲ್ಲ ಅಷ್ಟು ಚೆನ್ನಾಗಿದೆ ವೆದರ್ ಮಾತ್ರ. ಬಟ್ ಈಗ ಬಂದಿದ್ದೀವಲ್ಲ, ಫೋಟೋ ಶೂಟ್ ಮಾಡಬೇಕು, ಇನ್ನು ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಬೇಕು, ಇದೆಲ್ಲ ಆದಮೇಲೆ ನೆಕ್ಸ್ಟ್ ಏನಿದೆ ಸ್ಟೆಪ್ ಅಂತ ನೋಡ್ಕೊಂಡು ಹೊರಟೋದೆ. ಜನ ಕ್ರೌಡ್ ತುಂಬ ಇದೆ, ತುಂಬ ಅಂದರೆ ತುಂಬ ಇದೆ ಕ್ರೌಡ್ ಮಾತ್ರ. ನಾವು ಅಲ್ಲಿ ಟಿಕೆಟ್ ಕೌಂಟರ್ ಹತ್ರ ಹೋದರೂ ಅಷ್ಟೇ ತುಂಬ ಕ್ರೌಡ್ ಇತ್ತು, ಬಟ್ ಈಗ ಬೆಟರ್, ನಾವು ಬರೋಕ್ಕೂ ಮುಂಚೆ ಬೆಟರ್. ನಾನು ಅತ್ತಿಬೆಲೆಯಿಂದ ಬಂದಿರೋದು, ಆಲ್ಮೋಸ್ಟ್ ನಾನು ಒಂದು ವಾರದಿಂದ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಬರೋಕ್ಕೆ, ಬಟ್ ಖಂಡಿತ ಈ ವೀಕ್ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೀವಿ ಫ್ಯಾಮಿಲಿ ಜೊತೆ. ಬರೋಕ್ಕೆ ತುಂಬ ಹೆವಿ ಕ್ರೌಡ್ ಇತ್ತು, ಎಕ್ಸ್ಪೆಕ್ಟ್ ಮಾಡಿಲ್ಲ ಲೈಕ್ ಈ ಕ್ರೌಡ್ ಇರುತ್ತೆ ಅಂತ ಹೇಳಿ. ತುಂಬ ಟ್ರಾಫಿಕ್ ಇತ್ತು, ಜಾಮ್ ಇತ್ತು, ಲೈಕ್ 2-2 ಮಿನಿಟ್ಸ್ಗೆ ಟ್ರಾಫಿಕ್ ಜಾಮ್ ಆಗ್ತಾಯಿತ್ತು. ದೆನ್ ಸಡನ್ನಾಗಿ ಅಂದ್ಕೊಂಡಿದ್ವಿ ಮತ್ತೆ ವಾಪಸ್ ಹೋಗ್ಬಿಡೋಣ, ಇಷ್ಟು ಕ್ರೌಡಲ್ಲಿ ವೀಕೆಂಡಲ್ಲಿ ಬರೋದು ತುಂಬ ತಪ್ಪು ಮಾಡ್ಕೊಂಡ್ವಿ ಅಂತ. ಬಟ್ ಬಂದ್ವಿ, ಬಟ್ ಈ ಕ್ಲೈಮೇಟಲ್ಲಿ ನೋಡಿದ್ರೆ ತುಂಬ ಚೆನ್ನಾಗಿದೆ, ವೇಟ್ ಮಾಡಿದ್ದೆಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಫ್ಯಾಮಿಲಿ ಜೊತೆ ಬರೋದು ನಂದಿ ಹಿಲ್ಸ್ಗೆ ಇದು ತುಂಬ ಬೆಟರ್ ಅನಿಸುತ್ತೆ. ಆಚೆ ಹೋಗೋದ್ಗಂಟ ಇದು ಪೀಸ್ಫುಲಿ ಆಗಿದೆ ಪ್ಲೇಸು, ತುಂಬ ಮೈಂಡ್ ಫ್ರೆಶ್ ಆಗುತ್ತೆ. ಅದು ಈ ಕ್ಲೈಮೇಟಲ್ಲಿ ತುಂಬ ಚೆನ್ನಾಗಿದೆ. ಹೇಳಬೇಕಂದ್ರೆ ಸೆಕೆಂಡ್ ಊಟಿ ಥರನೇ ಇದೆ, ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ಬೋದು, ಪೀಸ್ಫುಲ್ ಏರಿಯಾ ಇದೆ ಇದು. ಸೆಲೆಕ್ಟ್ ಅಂದರೆ ಬ್ಯಾಂಗ್ಳೂರಲ್ಲಿ ಬಂದು ತುಂಬ ವರ್ಷ ಆಯಿತು, ಯಾವತ್ತು ನಂದಿ ಹಿಲ್ಸ್ ವಿಸಿಟ್ ಮಾಡಿಲ್ಲ. ಅಂದ್ಕೊಂಡಿದ್ದಿಲ್ಲ ಇಷ್ಟು ಕ್ಲೈಮೇಟ್ ಚೆನ್ನಾಗಿರುತ್ತಂತ, ಬಟ್ ತುಂಬ ಚೆನ್ನಾಗಿದೆ, ಫ್ಯಾಮಿಲಿ ಜೊತೆ ಬರ್ಬೋದು, ತುಂಬ ಪೀಸ್ಫುಲಿ ಆಗಿರುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.